ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ಕಾಯಿ ಸಾಸಿವೆ ಚಿತ್ರಾನ್ನ ರೆಸಿಪಿನ ತೊಗೊಂಡ್ಬಂದಿದ್ದೀನಿ. ಇಷ್ಟು ದಿವಸ ನನ್ನ ಚಾನಲಿದೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಫ್ರೆಂಡ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಯಾವತ್ತೂ ಮರಿಬೇಡಿ. ಆಗ ನಾನು ಹಾಕುವಂಥ ರೆಸಿಪಿದು ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರ್ತದೆ, ಮತ್ತು ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು. ರೆಸಿಪಿಯನ್ನು ಮೊದಲಿಂದ ಕೊನೆ ತನಕ ನೋಡಿ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಣಿಪಾಲ್ ಕಿಚಮ್ಗೆ ಮತ್ತೊಮ್ಮೆ ನಿಮಗೆಲ್ಲ ಆದರದ ಸ್ವಾಗತ. ನಾನಿವತ್ತು ಕಾಯಿ ಸಾಸಿವೆ ಚಿತ್ರಾನ್ನ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಕಾಯಿ ಸಾಸಿವೆ ಚಿತ್ರಾನ್ನ ತುಂಬ ಸಿಂಪಲ್ ಫ್ರೆಂಡ್ಸ್, ಏನೂ ಇಲ್ಲ. ಅದರಲ್ಲಿ ಸಾಸಿವೆನ ಹಸಿಯಾಗಿ ಮಸಾಲೆಯಲ್ಲಿ ಉಪಯೋಗಿಸೋದೇ ಇದರ ವೈಶಿಷ್ಟ್ಯ. ಇದಕ್ಕೆ ಸ್ವಲ್ಪ ಇಂಗು ಮತ್ತು ಅರಶಿನ ಪುಡಿ ಎಲ್ಲ ನಾರ್ಮಲ್ ಹಾಕುವ ಹಾಗೆ ಮಸಾಲೆಗೆ ಹಾಕ್ತೇವೆ. ಆದರೆ ಈ ಪರ್ಟಿಕ್ಯುಲರ್ ರೆಸಿಪಿ ಪುಳಿಯೋಗರೆಗೆ ಹಾಕೋ ಹಾಗೆ ಬೇರೆ ಏನೂ ಇಲ್ಲ. ಬರೇ ಹಸಿ ಕಾಯಿ ಸಾಸಿವೆ ಮತ್ತು ಕಾಯಿ ತೆಂಗಿನಕಾಯಿ ಹಾಕಿ ರುಬ್ಬಿ ಕೆಲವು ಒಂದೆರಡು ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಹುಣಸೆಹಣ್ಣು, ಉಪ್ಪು, ಬೆಲ್ಲ, ಹಾಗೆ ಅಕ್ಕಿ ಮಾತ್ರ ನೀವು ಬಾಸುಮತಿ ಯೂಸ್ ಮಾಡಬೇಡಿ. ಇದಕ್ಕೆ ಸೋನಾ ಮಸರಿ ಯೂಸ್ ಮಾಡಿದ್ರೇ ಒಳ್ಳೆಯದು. ಯಾಕಂದರೆ ನಾವು ಸೋನಾ ಮಸರಿ ಯೂಸ್ ಮಾಡಿದ್ರೆ ಕಾಯಿ ಸಾಸಿವೆ ಇದೆಯಲ್ಲ ಅದರದ್ದು ಪರಿಮಳ ಹೈಲೈಟ್ ಆಗ್ತದೆ. ನಾವು ಬಾಸುಮತಿ ಅಕ್ಕಿ ಯೂಸ್ ಮಾಡಿದ್ರೆ ಯಾವುದ್ರದ್ದು ಹೈಲೈಟ್ ಆಗಲ್ಲ. ಬಾಸುಮತಿದು ಅಡುಗೋಗ್ಬಿಡತ್ತೆ, ಇದ್ರದ್ದು ಅಡುಗೋಗ್ಬಿಡತ್ತೆ ಪರಿಮಳ. ಅದರಿಂದ ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡಿಬಿಟ್ಟು ಕಾಯಿ ಸಾಸಿವೆ ಚಿತ್ರಾನ್ನ ಮಾಡಬೇಕು. ಇದನ್ನ ವಿಂಟರ್ನಲ್ಲಿ ಅಂದರೆ ಚಳಿಗಾಲದಲ್ಲಿ ತಿನ್ನೋದು ತುಂಬ ಉತ್ತಮ. ಯಾಕಂದ್ರೆ ನಮಗೆ ನಮ್ಮ ದೇಹಕ್ಕೆ ಇದು ಉಷ್ಣವನ್ನು ಕೊಟ್ಟು ದೇಹವನ್ನು ಕಾಪಾಡುತ್ತದೆ. ಮತ್ತೆ ಇಷ್ಟನ್ನು ಹೇಳಿಬಿಟ್ಟು ನಾನು ನಂದು ಕಾಯಿ ಸಾಸಿವೆ ಚಿತ್ರಾನ್ನ ರೆಸಿಪಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೆ ನಮಸ್ಕಾರ. ಚಿತ್ರಾನ್ನಕ್ಕೆ ಏನೇನು ಬೇಕು ಅಂತ ನೋಡೋಣ. ಒಂದು ಕಪ್ಪು ಸೋನಾ ಮಸೂರಿ ಅಕ್ಕಿ, ಹಾಗೆ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಸ್ವಲ್ಪ ಕಡಲೆಕಾಯಿ ಬೀಜ, ಹಾಗೆ ಅರಿಶಿನ, ಕರಿಬೇವಿನ ಎಲೆ, ಇಷ್ಟೆಲ್ಲ ಒಗ್ಗರಣೆಗೆ ಬೇಕು. ಆಯಿತಾ. ಈಗ ಮಸಾಲೆಗೆ ನೋಡಿ, ಹುಣಸೆಹಣ್ಣು, ತೆಂಗಿನಕಾಯಿ ತುರಿ, ಸಾಸಿವೆ, ಉಪ್ಪು, ಹಿಂಗೆ ಬೆಲ್ಲ, ಮೆಣಸಿನಕಾಯಿ ಮತ್ತು ಹಿಂಗು. ಈಗ ನಾವು ಮೆಣಸಿನಕಾಯಿನ 4-5 ಬ್ಯಾಡಗಿ ಮೆಣಸಿನಕಾಯಿ ಹಾಗೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಒಂದು ನೆಲ್ಲಿಕಾಯಿ ಸೈಜಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ಅದನ್ನು ಪಲ್ಸ್ ಮಾಡ್ಕೊಳ್ಳಿ, ಕೋರ್ಸಾಗಿ ಪಲ್ಸ್ ಮಾಡಿ. ಆಯಿತು ನೋಡಿ, ಪರ್ಫೆಕ್ಟಾಗಿ ಪಲ್ಸ್ ಆಗಿದೆ, ಕಾಣುತ್ತಲ್ಲ. ಇವಾಗ ಅದಕ್ಕೆ ಅರಿಶಿನ ಪುಡಿ 1/2 ಸ್ಪೂನ್ಗಿಂತ ಕಮ್ಮಿ, ಹಾಗೆ ಉಪ್ಪು ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೋಬೋದು. ಈಗ 1/2 ಟೀಸ್ಪೂನ್ ಹಾಕ್ಕೊಳ್ಳಿ ಮಸಾಲೆಗಿದು. 1 ಟೇಬಲ್ ಸ್ಪೂನು ಹಸಿ ಸಾಸಿವೆ ಕಾಳು, ಇದೇ ಆ ಮಸಾಲೆಗೆ ಮತ್ತು ಅನ್ನಕ್ಕೆ ರುಚಿ ಕೊಡೋದು. 1/2 ಟೀಸ್ಪೂನು ಹಿಂಗು, ಇಷ್ಟು ಹಾಕ್ಕೊಂಡು ಮತ್ತೆ ಪಲ್ಸ್ ಮಾಡ್ಕೊಳ್ಳಿ. ಪಲ್ಸ್ ಮೂಡಲ್ಲೇ ರನ್ ಮಾಡಿ, ಆವಾಗ ತರಿ ತರಿಯಾಗಿ ಉಳಿಯತ್ತೆ. ನೋಡಿ, ಕಾಣ್ತಾ ಇದೆ ಅಲ್ವಾ ನೋಡಿ. ಈಗ ನಾವು ತೆಂಗಿನಕಾಯಿ ಹಾಕ್ಬಿಟ್ಟು ರುಬ್ಬಿದ ಮೇಲೆ ಅದು ಕರೆಕ್ಟಾಗಿ ರುಬ್ಬಿ ಬರ್ತದೆ. ಈಗ ಅದಕ್ಕೆ ಬೆಲ್ಲ 1 ಟೀಸ್ಪೂನ್ ಅಷ್ಟು, ಹಾಗೆ 1/2 ಕಪ್ಪು ತುರಿದಿದ್ದ ತೆಂಗಿನಕಾಯಿ ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ. ಇದನ್ನು ಇವಾಗ ನೀರು ಹಾಕ್ದಲೇ ಪಲ್ಸ್ ಮಾಡ್ಕೋಬೇಕು. ಪಲ್ಸ್ ಮಾಡಲೇ ಪಲ್ಸ್ ಮಾಡಿ ನೋಡಿ ಹೇಗಾಗಿದೆ ಅಂತ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಹಾಗಾದರೆ ಸಾಕು, ಅದು ತುಂಬ ನೈಸ್ ಆಗಿಬಿಟ್ರೆ ಕಾಯಿ ಸಾಸಿವೆ ಚಿತ್ರಾನ್ನ ಚೆನ್ನಾಗಾಗಲ್ಲ. ಇದು ಪರ್ಫೆಕ್ಟಾಗಿ ಆಗಿದೆ. ಈಗ ಇದೇ ಮಸಾಲೆ ಅದಕ್ಕೆ. ಈಗ ಒಂದು ದಪ್ಪ ತಳದ ಪ್ಯಾನ್ನಲ್ಲಿ 2-3 ಟೇಬಲ್ ಸ್ಪೂನು ನೀವು ಯಾವುದು ಎಣ್ಣೆ ಉಪಯೋಗಿಸ್ತೀರೋ ಅದು ಹಾಕ್ಕೊಳ್ಳಿ. ನೀವು ಎಳ್ಳೆಣ್ಣೆ ಹಾಕ್ಕೊಂಡ್ರೆ ಒಳ್ಳೆಯದು, ನಾನು ಎಳ್ಳೆಣ್ಣೆನೇ ಹಾಕಿದ್ದೀನಿ. ಅದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿ. ಬಿಸಿ ಆದಮೇಲೆ ಮೊದಲು ಉದ್ದಿನ ಬೇಳೆ ಹಾಕಿ 1 ಟೀಸ್ಪೂನು. ಯಾಕಂದರೆ ಸಾಸಿವೆ ಮೊದಲೇ ಹಾಕಿಬಿಟ್ರೆ ಈ ಬೇಳೆಗಳು ಹುರಿದು ಬರೋದಿಲ್ಲ, ಸಾಸಿವೆ ಸೀದೋಗ್ಬಿಡತ್ತೆ. ಹಾಗೆ 1 ಟೀಸ್ಪೂನು ಕಡಲೆಬೇಳೆ ಹಾಕಿ. ಇದೆರಡು ಸ್ವಲ್ಪ ಅರ್ಧಂಬರ್ಧ ಹುರಿತಾ ಇದೆ ಅನ್ನಬೇಕಾದ್ರೆ 1 ಟೀಸ್ಪೂನು
ಸಾಸಿವೆ ಕಾಳು ಹಾಕ್ಕೊಳ್ಳಿ. ಈಗ ನೋಡಿ ಎಲ್ಲನೂ ಒಟ್ಟಿಗೆ ಹುರಿದು ಬಂದ್ಬಿಡುತ್ತೆ, ಹೌದಾ? ಹೌದಲ್ವಾ? ಈಗ ಒಂದು ಸತಿ ಕೈ ಆಡಿಸ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಬಿಡಿ. ಇವಾಗ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ನೋಡಿ ಇವಾಗ ಉರಿತಾ ಬಂತು. ಈಗ ಕಡಲೆ ಬೀಜ ಹಾಕ್ಕೊಳ್ಳಿ, 2-3 ಟೇಬಲ್ ಸ್ಪೂನು. ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನಾವು ಕೈ ಆಡಿಸೋದ್ರಿಂದ ಎಲ್ಲ ಒಂದೇ ಥರ ಹುರಿದು ಬರುತ್ತೆ, ಮತ್ತು ಫ್ರ್ಯಾಗ್ರೆನ್ಸ್ ಅಂದರೆ ಪರಿಮಳಯುಕ್ತ ಆಗುತ್ತೆ. ಅದು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ. ಈಗ ಅದಕ್ಕೆ 2 ಬ್ಯಾಡಗಿ ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ. ನೋಡಿ ಹೇಗೆ ಚಟಪಟ ಅಂತ ಇದೆ, ಫ್ರೆಶ್ ಆಗಿರೋದು ಹಾಕಿದ್ದೀನಿ. ಒಂಚೂರು 1/5 ಟೀಸ್ಪೂನು ಅರಶಿನ ಪುಡಿ ಪ್ರೋಟೋಕಾಲು, ಸ್ವಲ್ಪ ಒಂದು 2 ಪಿಂಚ್ ಹಿಂಗು. ಈ ಒಗ್ಗರಣೆ ಸ್ಟ್ರಾಂಗ್ ಆಗಿದ್ದರೆ ಕಾಯಿ ಸಾಸಿವೆ ಚಿತ್ರಾನ್ನ ತುಂಬ ಚೆನ್ನಾಗಾಗುತ್ತೆ, ಮತ್ತು ಈ ಚಳಿ ಇರಬೇಕಾದ್ರೆ ಸೂಪರಾಗುತ್ತೆ ಫ್ರೆಂಡ್ಸ್. ಇದು ಇದು ಚಳಿಗಾಲದಲ್ಲೇ ತಿನ್ನಬೇಕು. ಇದು ಚೆನ್ನಾಗಿ ಸಾಟಿ ಆಯಿತು, ಪರಿಮಳ ಆಯ್ತು. ಈಗ ನಾವು ರುಬ್ಬಿದ ಮಸಾಲೆ ಇದೆಯಲ್ಲ, ಇದೇ ಮಸಾಲೆನ ಇವಾಗ ಹಾಕ್ಕೊಳ್ಳಿ ಪೂರ್ತಿ. ಅದಕ್ಕೆ ಲೋ ಫ್ಲೇಮೆಲ್ಲ ಇಟ್ಬಿಟ್ಟು ಹಾಕ್ಕೊಳ್ಳಿ. ಈಗ ಆ ಒಗ್ಗರಣೆಯಲ್ಲಿ ಮಸಾಲೆ ಚೆನ್ನಾಗಿ ಹೊಂದ್ಕೊಂಡು ಸೇರ್ಕೊಂಡು ಬರಬೇಕು. ನಾವು ಈಗ ಕೈ ಆಡಿಸ್ಕೊಳ್ಳೋಣ ಚೆನ್ನಾಗಿ. ಈಗ ಏನಾಗುತ್ತೆ ಅಂದರೆ ನಾವು ಅದನ್ನು ಎಲ್ಲ ಹಸಿ ಅಲ್ವಾ, ಸೊ ಕವರ್ ಅಂಡ್ ಕುಕ್ ಮಾಡೋಣ ಒಂದು 2 ನಿಮಿಷ ತನಕ. 2 ನಿಮಿಷ ತನಕ ಮಾಡಿದರೆ ಸಾಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಿಡಿಬಿಡಿಯಾಗಿದೆ ನೋಡಿ, ಹೌದಾ? ನೋಡಿ ಎಲ್ಲ ಎಣ್ಣೆನೂ ಬಿಟ್ಕೊಂಬಂದ್ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಮೂವ್ ಆಗುತ್ತೆ ನೋಡಿ. ಇದು ಸ್ಪ್ಯಾಟುಲ ಎಷ್ಟು ಚೆನ್ನಾಗಿ ಮೂವ್ ಆಗುತ್ತಲ್ವ. ಇದೇ ನಮ್ಮದು ಕಾಯಿ ಸಾಸಿವೆ ಮಸಾಲೆ ಮಿಕ್ಸ್. ಈಗ ಇದನ್ನು ತೆಗೆದಿಟ್ಬಿಟ್ಟು ಅನ್ನ ನೋಡಿ, ಒಂದು ಕಪ್ಪು ಅಮೆಝಾನ್ ಕಪ್ಪಲ್ಲಿ ಅಕ್ಕಿ ಇತ್ತಲ್ಲ ಅದರದ್ದು ಮಾಡ್ಕೊಂಡಿದ್ದೀನಿ. ಅನ್ನನ ಬಿಡಿಬಿಡಿಯಾಗಿ ಮಾಡ್ಕೋಬೇಕು ಸೋನ ಮೊಸರು ಅಕ್ಕಿದು. ಈಗ ಈ ಮಸಾಲೆನ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕ್ಕೊಳ್ಳಿ. ಅದಕ್ಕೆ ಅನ್ನ ಆರಿದ್ರೆ ಒಳ್ಳೆಯದು, ಚೆನ್ನಾಗಿ ಬಿಡಿಬಿಡಿಯಾಗಿದ್ದರೆ ತುಂಬಾ ಚೆನ್ನಾಗಾಗತ್ತೆ ಫ್ರೆಂಡ್ಸ್. ಇದು ಕಾಯಿ ಸಾಸಿವೆ ಚಿತ್ರಾನ್ನ ಇದೆಯಲ್ಲ, ಇದಕ್ಕೆ ಮಸಾಲೆ ಅಂದರೆ ಸ್ಪೆಷಲ್ ಮಸಾಲೆ ಏನೂ ಇಲ್ಲ. ಸಾಸಿವೆ ಕಾಳಿದೆಯಲ್ಲ ಹಸಿ ಹಾಕ್ತೀವಲ್ಲ, ಮತ್ತು ಹಿಂಗು ಗಿಂಗು ಅದರದ್ದೇ ಇದಕ್ಕೆ ರುಚಿ ನೋಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ನೋಡಿ ಹೆಂಗಾಗಿದೆ, ಎಷ್ಟು ಚೆನ್ನಾಗಾಯ್ತಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನದಾಗಲು ತುಂಡಾಗಬಾರ್ದು ಆ ಥರ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಚೆನ್ನಾಗಾಯಿತು. ಈಗ ಇದೇ ಕಾಯಿ ಸಾಸಿವೆ ಚಿತ್ರಾನ್ನ ರೆಡಿ ಆಯಿತು. ಬೇಕಾದವರು ಇದಕ್ಕೆ ಆಪ್ಷನಲ್, ಅದು ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋತಾರೆ. ನಾನಿದು ಟ್ರೆಡಿಷ್ನಲ್ಲಾಗಿ ಮಾಡಿರೋದ್ರಿಂದ ನೋಡಿ ರೆಡಿ ಆಯಿತು. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಈ ಶೇರ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ನಾವು ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.